ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ಮಂತ್ರಿಯ ದುರ್ಬುದ್ಧಿ ಎಂಬ ಕಥೆಯನ್ನು ಕೇಳೋಣ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಬ ಮಂತ್ರಿ ಇದ್ದ. ರಾಜ ಪ್ರತಿದಿನ ಮಾರುವೇಷದಲ್ಲಿ ಊರಿನಲ್ಲಿ ಓಡಾಡಿ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಎಂದು ಗಮನಿಸುತ್ತಾ ಇದ್ದ. ಒಂದು ದಿನ ಒಬ್ಬ ಕಳ್ಳ ರಾಜನ ಅರಮನೆಗೆ ಕನ್ನ ಹಾಕೋದಕ್ಕೆ ಬಂದ. ರಾಜ ಕೂಡ ಮಾರುವೇಷದಿಂದ ಓಡಾಡುತ್ತಾ ಇದ್ದವನು ಇವನ ಬಳಿಗೆ ಬಂದ. ಕಳ್ಳನನ್ನು ಕೇಳಿದ, ಏನಪ್ಪ ಇಲ್ಲಿ ಏನು ಮಾಡ್ತಾ ಇದ್ದೀ ಅಂದ. ಕಳ್ಳ ಹೇಳಿದ, ನೋಡಪ್ಪ ನಾನು ಒಬ್ಬ ಕಳ್ಳ. ಈ ದಿನ ರಾಜನ ಅರಮನೆಗೆ ಕನ್ನ ಹಾಕೋದಕ್ಕೆ ಬಂದಿದ್ದೇನೆ, ನೀನು ಯಾರು ಅಂತ ಕೇಳಿದ. ಅದಕ್ಕೆ ರಾಜ, ನಾನು ನಿನ್ನ ಹಾಗೆ ಒಬ್ಬ ಕಳ್ಳ ಅಂತ ಹೇಳಿದ. ಆಗ ಕಳ್ಳ ಹೇಳಿದ, ಹಾಗಾದರೆ ಈಗ ನೀನು ನನಗೆ ಕಳ್ಳತನಕ್ಕೆ ಸಹಾಯ ಮಾಡು, ನಾನು ಒಳಗೆ ಹೋಗಿ ಕದ್ದುಕೊಂಡು ಬರುತ್ತೇನೆ, ಇಬ್ಬರು ಅರ್ಧ ಅರ್ಧ ಹಂಚಿಕೊಳ್ಳೋಣ ಅಂತ ಹೇಳಿದ. ರಾಜನು ಹಾಗೆಯೇ ಆಗಲಿ ಅಂತ ಒಪ್ಪಿಕೊಂಡ. ಕಳ್ಳ ರಾಜನ ಸಹಾಯದಿಂದ ಒಳಗೆ ಹೋದ. ಖಜಾನೆಯಲ್ಲಿ ಒಂದು ವಜ್ರದ ಪೊಟ್ಟಣ ಇತ್ತು. ಅದರಲ್ಲಿ 5 ವಜ್ರಗಳು ಇದ್ದವು. ಕಳ್ಳ ಏನು ಮಾಡ್ದ, 4 ವಜ್ರಗಳನ್ನು ಮಾತ್ರ ತೆಗೆದುಕೊಂಡು ಒಂದನ್ನು ಅಲ್ಲೇ ಉಳಿಸಿ ಹೊರಗೆ ಬಂದ. ರಾಜನಿಗೆ 2 ವಜ್ರಗಳನ್ನು ಕೊಟ್ಟು ತಾನು 2 ಇಟ್ಟುಕೊಂಡ. ರಾಜ ಅದನ್ನು ತೆಗೆದುಕೊಂಡು ಕಳ್ಳ ಇರುವ ಜಾಗವನ್ನು ವಿಚಾರಿಸಿಕೊಂಡ. ಮಾರನೇ ದಿನ ಬೆಳಗಾಯಿತು. ರಾಜನ ಅರಮನೆಗೆ ಕನ್ನ ಹಾಕಿದ್ದಾರೆ, ಖಜಾನೆ ಬಾಗಿಲು ತೆಗೆದಿದೆ ಅಂತ ಎಲ್ಲರಿಗೂ ಗೊತ್ತಾಯಿತು. ಆಗ ರಾಜ ಸಭೆ ಸೇರಿಸ್ದ, ಮಂತ್ರಿಯನ್ನು ಕಳುಹಿಸಿ, ಮಂತ್ರಿಗಳೇ ಹೊಸದಾಗಿ ಖರೀದಿ ಮಾಡಿದ ವಜ್ರಗಳ ಪೊಟ್ಟಣ ಇದೆಯೇ, ನೋಡಿ ಬನ್ನಿ ಅಂದ. ಮಂತ್ರಿ ಖಜಾನೆಗೆ ಹೋದ, ವಜ್ರದ ಪೊಟ್ಟಣವನ್ನು ತೆಗೆದು ನೋಡಿದ. ಅದರಲ್ಲಿ 1 ವಜ್ರ ಇತ್ತು. ಇವನಿಗೆ ಅದರಲ್ಲಿ 5 ವಜ್ರಗಳು ಇದ್ದಿದ್ದು ಗೊತ್ತಿತ್ತು. ದುರಾಸೆ ದುರ್ಬುದ್ಧಿ ಎರಡೂ ಉಂಟಾಯಿತು. ಕಳ್ಳನೇ 5 ವಜ್ರವನ್ನು ಕದ್ದಿರುವನೆಂದು ಹೇಳಿಬಿಟ್ರೆ ನನಗೆ 1 ವಜ್ರ ಉಳಿಯುತ್ತೆ ಅಂತ ಆಲೋಚಿಸಿ 1 ವಜ್ರವನ್ನು ಸೊಂಟಕ್ಕೆ ಸೇರಿಸಿದ. ಮಹಾಸ್ವಾಮಿ, ವಜ್ರದ ಪೊಟ್ಟಣವನ್ನು ಯಾರೋ ಕದ್ದಿದ್ದಾರೆ ಅಂತ ಹೇಳಿದ. ರಾಜ ಆ ಕಳ್ಳನ ಜಾಗಕ್ಕೆ ಕಳುಹಿಸಿ ಅವನನ್ನು
ಕರೆಸಿದ. ನಿನ್ನೆ ನೀನು ಇಲ್ಲಿ ಕನ್ನಾ ಕೊರೆದೆಯಾ ಅಂತ ರಾಜ ಕೇಳಿದ. ಹೌದು ಸ್ವಾಮಿ, ನಾನು ನಿನ್ನೆಯ ದಿನ ಇಲ್ಲಿ ಕನ್ನಾ ಕೊರದೆ ಅಂತ ಹೇಳಿದ. ನಿನಗೆ ಇನ್ಯಾರಾದರೂ ಸಹಾಯ ಮಾಡಿದರೆ ಅಂತ ಕೇಳಿದ. ಹೌದು ಮಹಾಸ್ವಾಮಿ, ಇನ್ನೊಬ್ಬ ಕಳ್ಳ ನನ್ನ ಕಳ್ಳತನಕ್ಕೆ ಸಹಾಯ ಮಾಡ್ದ ಅಂತ ಹೇಳಿದ. ಕನ್ನ ಹಾಕಿ ಏನೇ ನನ್ನ ಕದ್ದೀ ಅಂತ ರಾಜ ಕೇಳಿದ. ಮಹಾಸ್ವಾಮಿ, ಒಂದು ಪೊಟ್ಟಣದಲ್ಲಿ 5 ವಜ್ರಗಳು ಇದ್ದುವು, ಅದರಲ್ಲಿ 4 ಮಾತ್ರ ಕದ್ದುಕೊಂಡು ನಾನೆರಡು ಇಟ್ಟುಕೊಂಡು ಅವನಿಗೆ 2 ಕೊಟ್ಟು ಇನ್ನೊಂದನ್ನು ಪೊಟ್ಟಣದಲ್ಲೇ ಇಟ್ಟು ಬಂದು ಬಿಟ್ಟೆ ಮಹಾಸ್ವಾಮಿ. ಏಕೆ ಅಂದರೆ 5 ವಜ್ರಗಳನ್ನು ಇಬ್ಬರೂ ಸಮಪಾಲು ಮಾಡಿಕೊಳ್ಳಲಾಗುವುದಿಲ್ಲ ಅಂತ ಹಾಗೆ ಮಾಡಿದೆ ಅಂತ ಕಳ್ಳ ಹೇಳಿದ. ಆಗ ಮಂತ್ರಿಯು, ಮಹಾಸ್ವಾಮಿ, ಇವನು ಸುಳ್ಳು ಹೇಳ್ತಿದ್ದಾನೆ, ಕಳ್ಳನಾದವನು ನಿಜವನ್ನು ಹೇಳ್ತಾನೇ, ಕದಿಯುವಾಗ 4 ಕದ್ದು 5ನೆಯದನ್ನು ಬಿಟ್ಟು ಹೋಗ್ತಾನೇ, ಇವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ. ರಾಜನು, ಮಂತ್ರಿಗಳೇ, ಇವನು ಕಳ್ಳನಾದರೂ ಪ್ರಾಮಾಣಿಕನಾಗಿ ಇದ್ದಾನೆ, ನೀವು ಮಂತ್ರಿಗಳಾದರೂ ಸುಳ್ಳು ಹೇಳ್ತಾ ಇದ್ದೀರಿ, ನೀವೇ ಇನ್ನೊಂದು ವಜ್ರವನ್ನು ಕದ್ದಿದ್ದೀರಿ ಅಂತ ರಾಜ ಹೇಳಿದ. ಆಗ ಮಂತ್ರಿ, ಇದೇನ್ ಮಹಾಸ್ವಾಮಿ, ನನ್ನನ್ನು ಕಳ್ಳ ಅಂತ ಹೇಳ್ತಿರಲ್ಲ, ಎದುರಿಗೆ ಕಳ್ಳ ನಿಂತಿದ್ದಾನೆ, ಅವನಿಗೆ 4 ಛಡಿ ಏಟು ಕೊಟ್ಟರೆ ಬಾಯಿ ಬಿಡ್ತಾನೆ, ಮತ್ತು ಅವನ ಜೊತೆಯವರನ್ನು ಕರ್ಕೊಂಡು ಬಂದು ಒಪ್ಪಿಸ್ತಾನೆ ಅಂತ ಹೇಳಿದ. ಆಗ ರಾಜನು, ಮಂತ್ರಿಗಳೇ, ನೋಡಿ ಇಲ್ಲಿ ನನ್ನ ಹತ್ತಿರ ಇರುವ 2 ವಜ್ರಗಳು, ನಾನೇ ಅವನ ಜೊತೆಗಾರ ಕಳ್ಳ, ನನಗೆ ಅವನು 2 ವಜ್ರಗಳನ್ನು ಕೊಟ್ಟಿದ್ದು ಅಂತ ಹೇಳಿದಾಗ ಮಂತ್ರಿ ತಲೆ ತಗ್ಗಿಸಿ ಮಾತನಾಡಲಾರದೆ ನಿಂತ. ನೋಡಿದ್ರಾ ಮಂತ್ರಿಗಳೇ, ಕಳ್ಳನಾದರೂ ಎಷ್ಟು ಪ್ರಾಮಾಣಿಕನಾಗಿದ್ದಾನೆ, ನಾನು ಮಾರು ವೇಷದಿಂದ ಸುತ್ತುತ್ತಾ ಇರುವಾಗ ಇವನು ಅರಮನೆಗೆ ಬಂದದ್ದನ್ನು ನೋಡಿ ನಾನೂ ಒಬ್ಬ ಕಳ್ಳ ಅಂತ ಹೇಳಿಕೊಂಡು ಅವನಿಗೆ ಸಹಾಯ ಮಾಡಿದೆ. ನೋಡಿದ್ರ ನಿಮ್ಮ ದುರಾಸೆ ದುರ್ಬುದ್ಧಿ ನಿಮ್ಮ ಕೈಯಲ್ಲಿ ಕಳ್ಳತನ ಮಾಡಿಸ್ತು, ನಿಮ್ಮನ್ನು ಮಂತ್ರಿ ಪದವಿಯಿಂದ ತೆಗೆದಿದ್ದೇನೆ, ಇನ್ನು ಮುಂದೆ ಈ ಕಳ್ಳನಾಗಿದ್ದವನೇ ಮಂತ್ರಿಯಾಗುತ್ತಾನೆ ಅಂತ ರಾಜ ಹೇಳಿದ. ಕಳ್ಳನು ನಡೆದದ್ದನ್ನೆಲ್ಲ ನೆನೆಸ್ಕೊಂಡು ಆಶ್ಚರ್ಯ ಪಡ್ತಾ ಇದ್ದ. ಖಂಡಿತವಾಗಿಯೂ ಇನ್ನು ಮೇಲೆ ಯಾವ ತರಹದ ಕಳ್ಳತನವನ್ನು ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಅಂದಿನಿಂದ ರಾಜನಿಗೆ ಮಂತ್ರಿಯಾಗಿ ಬಹಳ ಸಹಾಯವನ್ನು ಮಾಡ್ತಾ ಇದ್ದ. ನಮಗೆ ಈ ಕಥೆ ಏನನ್ನು ತಿಳಿಸುತ್ತೆ ಅಂದರೆ, ಕಳ್ಳರೂ ಕೂಡ ಮನುಷ್ಯರೇ, ಅವರೂ ಕೂಡ ಸತ್ಯಕ್ಕೆ ತಲೆ ಬಾಗುತ್ತಾರೆ ಅನ್ನುವುದನ್ನು ತಿಳ್ಕೊಳ್ಬೇಕು. ಇಷ್ಟು ಹೊತ್ತು ನಾವು ಮಂತ್ರಿಯ ದುರ್ಬುದ್ಧಿ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್.
ಪುನಃ ಭೇಟಿ ಆಗೋಣ. ನಮಸ್ಕಾರ.